ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನ್ಯೂಟಾಪ್ ಕ್ಲಾಸಸ್. ಕರ್ನಾಟಕ ರಾಜ್ಯವು ಪ್ರಾಕೃತಿಕವಾಗಿ, ಸಾಮಾಜಿಕವಾಗಿ, ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ವಿಶಿಷ್ಟವಾಗಿ ತನ್ನನ್ನು ಗುರುತಿಸಿಕೊಂಡಿದೆ ಎಂದು ಭಾರತರತ್ನ ಪ್ರಶಸ್ತಿ ವಿಜೇತ ಡಾಕ್ಟರ್ APJ ಅಬ್ದುಲ್ ಕಲಾಂ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರ ಮಾತಿನಂತೆ ಕರ್ನಾಟಕ ರಾಜ್ಯವು ಇಡೀ ದೇಶದಲ್ಲಿಯೇ ಕಲೆ ಸಂಸ್ಕೃತಿಗಳ ಸಂಗಮವಾಗಿದೆ. ಕನ್ನಡಿಗರು ಶತಮಾನಗಳ ಹಿಂದೆಯೇ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಎಲ್ಲ ರಂಗಗಳಲ್ಲಿ ಸಾಧಿಸಿದ ಸಾಧನೆಗಳನ್ನು ಕಾಣಬಹುದಾಗಿದೆ. ಇಂಥ ಭವ್ಯವಾದ, ಪುರಾತನವಾದ ಕರ್ನಾಟಕ ರಾಜ್ಯವು ತನ್ನದೇ ಆದ ಇತಿಹಾಸವನ್ನು ಹೊಂದಿದೆ. ಈ ಒಂದು ಟಾಪಿಕ್ನಲ್ಲಿ ನಾವು ಕರ್ನಾಟಕದ ಇತಿಹಾಸದಲ್ಲಿ ಅಜರಾಮರೆನಿಸಿದ ಹೊಯ್ಸಳ ಸಾಮ್ರಾಜ್ಯದ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಹೊಯ್ಸಳ ಸಾಮ್ರಾಜ್ಯ. ಹೊಯ್ಸಳರು ಎಂದಾಕ್ಷಣ ನಮಗೆ ನೆನಪಾಗುವುದೇ ನಮ್ಮ ಬೇಲೂರು ಹಳೆಬೀಡಿನ ಶಿಲ್ಪಕಲೆ. ಈ ಒಂದು ಶಿಲ್ಪಕಲೆಯ ಮೂಲ ಪುರುಷನಾಗಿ ನೃಪಕಾಮ ಸಳ ಈತನು ಕ್ರಿಸ್ತಶಕ 1006-47 ರಾಜ್ಯಾಡಳಿತವನ್ನು ನಡೆಸಿದನು. ಇವನ ರಾಜಧಾನಿ ದ್ವಾರ ಸಮುದ್ರ. ಲಾಂಛನ ಹುಲಿಯನ್ನ ಸಂಹರಿಸುತ್ತಿರುವ ಸಳನ ಚಿತ್ರ. ಇವರ ಕಾಲದಲ್ಲಿ ಗದ್ಯಾಣ, ಪಣ, ಹೊನ್ನು ಮುಂತಾದ ನಾಣ್ಯಗಳನ್ನ ಬಳಕೆ ಮಾಡಿಕೊಳ್ತಾ ಇದ್ರು. ಈ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಪ್ರಮುಖ ಅರಸರೆಂದರೆ ನೃಪಕಾಮ, ವಿನಯಾದಿತ್ಯ, ವಿಷ್ಣುವರ್ಧನ, ಎರಡನೆಯ ಬಲ್ಲಾಳ, ಮೂರನೆಯ ನರಸಿಂಹ, ಮೂರನೆಯ ವೀರ ಬಲ್ಲಾಳ, ಹಾಗೆಯೇ ಕೊನೆಯ ಅರಸನೆಂದರೆ ವೀರ ವಿರೂಪಾಕ್ಷ ಬಲ್ಲಾಳ. ಇವರು ಜೈನ ಮತ್ತು ವೈದಿಕ ಧರ್ಮದಲ್ಲಿ ಧರ್ಮ ಸಹಿಷ್ಣುತೆಯನ್ನು ಹೊಂದಿದ್ದರು, ಅಂದರೆ ಧರ್ಮವನ್ನು ಪಾಲಿಸ್ತಾ ಇದ್ರು ಅಂತ ಹೇಳಿ. ಹೀಗೆ ಈ ಒಂದು ಮ್ಯಾಪಲ್ಲಿ ನಾವು, ಈ ಒಂದು ನಕ್ಷೆಯಲ್ಲಿ ಹೊಯ್ಸಳ ಸಾಮ್ರಾಜ್ಯದ ವಿಸ್ತಾರತೆಯನ್ನು ನೋಡಬಹುದು. ಮುಂದೆ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಪ್ರಮುಖವಾಗಿ 10 ಕಡೆಯಲ್ಲಿ ಶಾಸನಗಳು ಲಭ್ಯವಿದೆ. ಆ ಶಾಸನಗಳು, ದಾಖಲೆಗಳು ಎಲ್ಲೆಲ್ಲಿವೆ ಅಂತ ಹೇಳಿದರೆ ಬೇಲೂರು, ಕಲಿಯೂರು, ಕಣಚೂರು, ಕುರುಡಿಹಳ್ಳಿ, ಯಲ್ಲದಹಳ್ಳಿ ಇತ್ಯಾದಿ ಹಲವಾರು ಕಡೆ ಶಾಸನಗಳು ಲಭ್ಯವಾಗಿದೆ. ಇವರು ಪ್ರಮುಖವಾಗಿ ಬೇಲೂರು, ಹಳೆಬೀಡು, ಸೋಮನಾಥಪುರ, ಬಳ್ಳಿಗಾವೆ, ಗಂಗವಾಡಿ, ನೊಳಂಬವಾಡಿ, ಹಾನ್ಗಲ್, ಬನವಾಸಿ, ಪುಲಿಗೆರೆ, ಹಲಸಿಗೆ, ಬೆಳವಲ, ಕೊಂಗು, ಅಣ್ಣಾಮಲೈ, ಹೀಗೆ ಎಲ್ಲ ಕೇಂದ್ರಗಳು ಅವರ ಮುಖ್ಯ ಆಡಳಿತ ಕೇಂದ್ರಗಳಾಗಿದ್ದವು. ಇನ್ನು ಹೊಯ್ಸಳರು ಯಾದವ ವಂಶದವರೆಂದು, ಗುಜರಾತಿನ ದ್ವಾರಕೆಯಿಂದ ಬಂದವರೆಂದೂ ಕೂಡ ಹೇಳಿಕೊಂಡಿದ್ದಾರೆ. ಈ ವಂಶದ ಮೂಲ ಪುರುಷ ಸಳ. ಇವರು ಶಶಂಕಪುರದವರಾಗಿದ್ದು ಇದು ಸೊಸೆವೂರು ಅಥವಾ ಮೂಡಿಗೆರೆ ತಾಲೂಕಿನ ಅಂಗಡಿಯಾಗಿದೆ. ಮಲೆ ಪೆರಾಳ್ ಗಂಡ ಎಂಬುದು ಇವರ ಬಿರುದಾಗಿತ್ತು. ಸಳನು ಹುಲಿಯನ್ನ ಕೊಲ್ಲುವ ಚಿತ್ರವು ಹೊಯ್ಸಳರ ಲಾಂಛನವಾಗಿದೆ. ಎರೆಯಂಗನು ಸೊಸೆಯೂರಿಂದ ಬೇಲೂರಿಗೆ ರಾಜಧಾನಿಯನ್ನ ವರ್ಗಾವಣೆ ಮಾಡಿದನು. ಎರೆಯಂಗನ ಎರಡನೆಯ ಮಗ ಬಿಟ್ಟಿದೇವ ಅಥವಾ ವಿಷ್ಣುವರ್ಧನ 1108 ಪಟ್ಟವನ್ನ ಏರ್ತಾನೆ. ಇಲ್ಲಿ ಸಳನು ಹುಲಿಯನ್ನ ಕೊಲ್ಲುವಂತಹ ಒಂದು ಚಿತ್ರವನ್ನು ನಾವು ನೋಡ್ಬೋದು. ಇದೇ ಅವರ ರಾಜ್ಯ ಲಾಂಛನವಾಗಿದ್ದೆ. ಇನ್ನು ವಿಷ್ಣುವರ್ಧನ, ಈತನು 1108 ತನ್ನ ರಾಜ್ಯಭಾರವನ್ನು, ಅಂದರೆ ಪಟ್ಟವನ್ನು ಏರಿರ್ತಾನೆ. ವಿಷ್ಣುವರ್ಧನನ ಕಾಲದಲ್ಲಿ ದ್ವಾರ ಸಮುದ್ರವು ರಾಜಧಾನಿಯಾಗಿತ್ತು. ಚೋಳರಿಂದ ಗಂಗವಾಡಿಯನ್ನು ಬಿಡುಗಡೆ ಮಾಡಲು ಶ್ರಮಿಸಿ ಕೋಲಾರ ತಲಕಾಡುಗಳನ್ನು ಗೆದ್ದು ತಲಕಾಡುಗೊಂಡ ಎಂಬ ಬಿರುದನ್ನು ಪಡ್ಕೊಳ್ತಾನೆ. ಈ ವಿಜಯದ ಒಂದು ನೆನಪಿಗಾಗಿ ಕೀರ್ತಿನಾರಾಯಣ ದೇವಾಲಯವನ್ನು ಹಾಗೂ ಬೇಲೂರಿನ ವೀರನಾರಾಯಣ ಮಂದಿರಗಳನ್ನು ಕಟ್ಟಿಸ್ತಾನೆ ಹಾಗೂ ರಾಮಾನುಜರಿಗೆ ಆಶ್ರಯವನ್ನು ಕೂಡ ನೀಡಿದ್ದನು. ಇವನು ಜೈನ ಧರ್ಮವನ್ನು ತ್ಯಜಿಸಿ ವೈಷ್ಣವನಾಗಿದ್ದನು. ಇವನ ಪಟ್ಟದ ರಾಣಿ ಶಾಂತಲೆ, ನೀವೆಲ್ಲರೂ ಕೂಡ ಹೆಸರನ್ನು ಕೇಳಿದ ಹಾಗೆ ನಾಟ್ಯದಲ್ಲಿ ಸರಸ್ವತಿಯಂತೆ ನಾಟ್ಯವನ್ನು ಆಡುವಂತಹ ಒಂದು ಶಾಂತಲಾ ದೇವಿ ಇವನ ಪಟ್ಟದ ರಾಣಿಯಾಗಿದ್ಲು. ವಿಷ್ಣುವರ್ಧನನ ಸೇನಾನಿ ಕೇತುಮಲ್ಲ
ಹಳೆಬೀಡು ಹೊಯ್ಸಳೇಶ್ವರ ದೇವಾಲಯವನ್ನ ಕಟ್ಟಿಸಿರುತ್ತಾನೆ. ವಿಷ್ಣುವರ್ಧನನ ನಂತರ ಅವನ ಮಗ ನರಸಿಂಹನು ಪಟ್ಟವನ್ನ ಏರ್ತಾನೆ. ನಂತರ ಅವನ ಕಿರಿಯ ಮಗನಾದ ಎರಡನೆಯ ಬಲ್ಲಾಳ ಅಧಿಕಾರವನ್ನ ಸ್ವೀಕರಿಸ್ತಾನೆ. ಜನ್ನ ಎರಡನೇ ವೀರಬಲ್ಲಾಳನ ಆಸ್ಥಾನದ ಕವಿಚಕ್ರವರ್ತಿಯಾಗಿರ್ತಾನೆ. ಹಳೆಬೀಡಿನ ಕೇದಾರೇಶ್ವರ, ಅಮೃತಾಪುರದ ಅಮೃತೇಶ್ವರ ದೇವಾಲಯಗಳು ಅವನ ಕಾಲದ ರಚನೆಗಳಾಗಿವೆ. ಬಲ್ಲಾಳನ ನಂತರ ಅವನ ಮಗ ಎರಡನೇ ವೀರ ನರಸಿಂಹನಿಗೆ ಪಟ್ಟವಾಯಿತು. ನಂತರ ಸೋಮೇಶ್ವರನಿಗೆ ಕೂಡ ಪಟ್ಟವಾಯಿತು. ಸೋಮೇಶ್ವರನು ತನ್ನ ರಾಜ್ಯವನ್ನ ಇಬ್ಬರು ಮಕ್ಕಳಾದ ರಾಮನಾಥ ಮತ್ತು ಮೂರನೇ ನರಸಿಂಹನಿಗೆ ಹಂಚಿಕೊಟ್ಟನು. ಮೂರನೇ ನರಸಿಂಹನ ನಂತರ ಮೂರನೇ ಬಲ್ಲಾಳನು 1291 ಪಟ್ಟವನ್ನ ಏರ್ತಾನೆ. ಹೀಗೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಹೊಯ್ಸಳರು ರಾಜ್ಯಭಾರವನ್ನ ಹಂತಹಂತವಾಗಿ ಅನೇಕ ಕೊಡುಗೆಗಳನ್ನು ನಮಗೆ ನೀಡಿದ್ದಾರೆ. ಇನ್ನು ಆಡಳಿತ ವ್ಯವಸ್ಥೆಯನ್ನು ನೋಡಿದ ಸಂದರ್ಭದಲ್ಲಿ ರಾಜನಿಗೆ ಸಲಹೆ ನೀಡಲಿಕ್ಕೆ ಅಂತ ಅಂತಿಮವಾಗಿ ರಾಜರ ಆಜ್ಞೆಯನ್ನು ಪಾಲಿಸಲಿಕ್ಕೆ ಮಂತ್ರಿ ಪರಿಷತ್ತು ಇತ್ತು. ಈ ಮಂತ್ರಿ ಪರಿಷತ್ತಿನಲ್ಲಿ ಸಂಧಿ ವಿಗ್ರಹಿ, ಮಹಾಭಂಡಾರಿ, ಸರ್ವಾಧಿಕಾರಿ, ಮಹಾಪಸಾಯಿತ, ಪರಮವಿಶ್ವಾಸಿ, 72 ನಿಯೋಗಾಧಿಪತಿ ಮುಂತಾದವರು ಮಂತ್ರಿ ಪರಿಷತ್ತಿನ ಸದಸ್ಯರಾಗಿದ್ದರು. ರಾಜನಿಗೆ ಗರುಡರೆಂಬ ವಿಶೇಷ ಅಂಗರಕ್ಷಕರಿದ್ದರು. ಸ್ನೇಹಿತರೆ, ಇಲ್ಲಿ ಗರುಡರೆಂಬ ವಿಶೇಷ ಅಂಗರಕ್ಷಕರು ರಾಜನಿಗೆ ಇದ್ರಂತೆ. ನ್ಯಾಯ ತೀರ್ಮಾನಕ್ಕೆ ಧರ್ಮಾಧಿಕಾರಿಯಾಗಿದ್ದರು. ರಾಜನೇ ಶ್ರೇಷ್ಠ, ಇಲ್ಲಿ ನ್ಯಾಯಾಧೀಶನಾಗಿದ್ದನು. ನಾಡನ್ನ ನೋಡಿಕೊಳ್ಳಲು ಒಬ್ಬ ದಂಡನಾಯಕನಿದ್ದು ಅವನಿಗೆ ನೆರವಾಗಲು ಮಹಾಪ್ರಧಾನ, ಭಂಡಾರಿ, ಸೇನಾಬೋವಾ ಹಾಗೂ ಇತರ ಅಧಿಕಾರಿಗಳು ಕೂಡ ಇದ್ದರು. ಭೂಕಂದಾಯವನ್ನ ಇಲ್ಲಿ ಸಂಗ್ರಹಿಸಲಾಗುತ್ತಿತ್ತು. ಸಂತೆ ಪೇಟೆಗಳಲ್ಲಿ ವಸ್ತು ವಾಹನಗಳ ಮೇಲೆ ಸುಂಕ, ಹೊಗೆ ದರ ಮುಂತಾದವು ಅನ್ಯ ರಾಜ್ಯಾದಾಯ ಮೂಲಗಳಾಗಿತ್ತು. ಹಾಗೆಯೇ ಗದ್ಯಾಣ ಅಥವಾ ಹೊನ್ನು, ಪಣ, ಹಾಗ, ವೀಸ ಮುಂತಾದ ಬಂಗಾರದ ನಾಣ್ಯಗಳು ಚಲಾವಣೆಯಲ್ಲಿ ಇತ್ತು. ಇವರ ಸಾಮಾಜಿಕ ಜೀವನವನ್ನು ನೋಡಿದ ಸಂದರ್ಭದಲ್ಲಿ ವೈದಿಕ ಧರ್ಮ ಜನಪ್ರಿಯವಾಗಿತ್ತು. ಯುದ್ಧದಲ್ಲಿ ಮಡಿದವರಿಗೆ ಭೂದಾನ ನೀಡುತ್ತಿದ್ದರು. ಅಗ್ರಹಾರಗಳಲ್ಲಿ ಪಾರಂಪರಿಕ ವಿದ್ಯೆಯನ್ನ ಹೇಳಿಕೊಡಲಾಗುತ್ತಿತ್ತು. ಆರ್ಥಿಕ ಸ್ಥಿತಿ, ಹೊಯ್ಸಳರು ನೀರಾವರಿಗೆ ವಿಶೇಷ ಗಮನವನ್ನು ನೀಡಿದ್ದರು. ವಿಷ್ಣು ಸಾಗರ, ಶಾಂತಿ ಸಾಗರ, ಬಲ್ಲಾಳರಾಯ ಸಮುದ್ರ ಹೀಗೆ ನೂರಾರು ಕೆರೆಗಳನ್ನು ನಿರ್ಮಿಸಿದ್ದರು. ಮಲೆನಾಡಿನ ಕಾಳುಮೆಣಸು, ಏಲಕ್ಕಿ, ಶ್ರೀಗಂಧ, ತೇಗ, ದಾಲ್ಚಿನ್ನಿ ಮುಂತಾದವುಗಳು ಪಶ್ಚಿಮ ಕರಾವಳಿಯ ಬಂದರುಗಳಿಂದ ರಫ್ತಾಗುತ್ತಿದ್ದವು. ಇನ್ನು ವಾಸ್ತುಶಿಲ್ಪಕ್ಕೆ ಇವರು ಬಹಳ ಆಸಕ್ತಿಕರವಾದ ಕೊಡುಗೆಗಳನ್ನು ನಮಗೆ ನೀಡಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ವಿಶಿಷ್ಟ ಶೈಲಿ ಅಂದರೆ ದೇವಾಲಯದ ಶಿಖರ ಅಥವಾ ವಿಮಾನ, ಈ ಶೈಲಿಯ ವಿಶಿಷ್ಟವಾಗಿದೆ. ಗರ್ಭಗೃಹವಂತೂ ಅದರ ತಳವಿನ್ಯಾಸ ನಕ್ಷತ್ರಾಕಾರದಲ್ಲಿ ಇದೆ. ಬೇಲೂರು ಚನ್ನಕೇಶವ ದೇವಾಲಯ 1117 ಮುಗಿದಿದ್ದು ಇದರ ಮುಖ್ಯ ಶಿಲ್ಪಿಗಳೆಂದರೆ, ಸ್ನೇಹಿತರೆ ಗಮನವಿಟ್ಟು ಕೇಳಿ, ಇದರ ಮುಖ್ಯ ಶಿಲ್ಪಿಗಳೆಂದರೆ ದಾಸೋಜ ಮತ್ತು ಜಾವಣ. ದ್ವಾರ ಸಮುದ್ರದಲ್ಲಿ ಹೊಯ್ಸಳೇಶ್ವರ ದೇವಾಲಯವಿದೆ. ಹೀಗೆ ಕರ್ನಾಟಕದ ಇತಿಹಾಸದಲ್ಲಿ ಶಿಲ್ಪಕಲೆಗೆ ಅತ್ಯಮೂಲ್ಯ ಕೊಡುಗೆಗಳನ್ನು ನೀಡಿದ ಹೊಯ್ಸಳರು ಹಲವಾರು ರೀತಿಯಲ್ಲಿ ಪ್ರಯೋಜನಕಾರಿಯಾದ ಹಾಗೂ ಅತ್ಯಂತ ಆಸಕ್ತಿಕರವಾದ ಕೆಲಸಗಳನ್ನು ನೀಡಿ ಕನ್ನಡ ಕರ್ನಾಟಕದ ಇತಿಹಾಸದಲ್ಲಿ ಅಮರತೆಯನ್ನು ಹೊಂದಿದ್ದಾರೆ. ಹೀಗೆ ಈ ಒಂದು ಟಾಪಿಕ್ನಲ್ಲಿ ನಾವು ಕರ್ನಾಟಕದ ಇತಿಹಾಸದಲ್ಲಿ ಪ್ರಮುಖ ರಾಜ್ಯಾಡಳಿತವನ್ನು ನಡೆಸಿದ ಹೊಯ್ಸಳರ ಸಾಮಾಜಿಕ ಜೀವನ, ಕಲೆ, ವಾಸ್ತುಶಿಲ್ಪ, ಆರ್ಥಿಕತೆ ಹೀಗೆ ಇನ್ನೂ 10 ಹಲವಾರು ವಿಷಯಗಳ ಬಗ್ಗೆ ತಿಳಿದುಕೊಂಡೆವು. ಇಂತಹ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.